ಎಸ್ ಅಜಿತ್, ಈಗ ದೊಡ್ಡ ಲಾಂಗ್ ಪ್ರೊಸೆಸ್ ಇರ್ತಕ್ಕಂಥದ್ದು, ಯಾಕೆಂತಂದ್ರೆ ಈಗಾಗಲೇ ಅತಿ ದೊಡ್ಡ ಪಕ್ಷವಾಗಿದ್ದಂತಹ ಬಿಜೆಪಿಗೆ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಕಾರಣಕ್ಕಾಗಿ ಫಡ್ನವೀಸ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗಿರ್ತಕ್ಕಂಥ ಅವಕಾಶ ಮೈತ್ರಿ ಕೂಟದ ಶಾಸಕ ಪಕ್ಷದ ನಾಯಕರಾಗಿರ್ತಕ್ಕಂಥ ಏನು ಈಗ ಉದ್ಧವ್ ಠಾಕ್ರೆ ಇದ್ದಾರೆ, ಅವರು ಸರ್ಕಾರ ರಚನೆಗೆ ಸಂಬಂಧಪಟ್ಟಾಗಿ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾರೆ, ರಾಜ್ಯಪಾಲರ ಮುಂದೆ ಹೋಗಿ ಹಕ್ಕನ್ನ ಮಂಡನೆ ಮಾಡ್ತಾರೆ. ರಾಜ್ಯಪಾಲರು ಅದಕ್ಕೆ ಅವಕಾಶ ಕೊಟ್ಟ ನಂತರ ಮುಖ್ಯಮಂತ್ರಿಯಾಗಿ ಉದ್ಧವ್ ಠಾಕ್ರೆ ಬರ್ತಾರೆ. ಸಹಜವಾಗಿ ಮತ್ತೆ ವಿಧಾನಸಭೆಯಲ್ಲಿ ಇರುವಂತಹ ಸಂಖ್ಯಾಬಲವನ್ನು ಸಾಬೀತು ಮಾಡಬೇಕು. ಅಲ್ಲಿವರೆಗೂ ಕೂಡ ಈಗ ಹೋಟೆಲ್ ಇರ್ತಕ್ಕಂಥ ಶಾಸಕರು ಕೂಡ ಹೋಟೆಲ್ ಇರಬೇಕಾಗತ್ತೆ, ಯಾಕಂತಂದ್ರೆ ಮುಂದಿನ ರಾಜಕೀಯ ಸನ್ನಿವೇಶಗಳನ್ನ ಊಹೆ ಮಾಡ್ಲಿಗೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಸನ್ನಿವೇಶ ಇರುವ ಕಾರಣಕ್ಕಾಗಿ ಈಗಾಗಲೇ ಹೋಟೆಲ್ ಆಸರೆ ಪಡೆದಿರತಕ್ಕ ಶಾಸಕರು ವಿಧಾನಸಭೆಯಲ್ಲಿ ಸಂಖ್ಯಾಬಲವನ್ನು ವಿಶ್ವಾಸಮತ ಯಾಚನೆ ಆಗುವ ತನಕ ಕೂಡ ಅವರು ಅದೇ ರೀತಿಯಾಗಿರ್ತಕ್ಕಂಥ ಆಶ್ರಯದಲ್ಲಿ ಮುಂದುವರಿಬೇಕಾಗತ್ತೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎನ್ಸಿಪಿ, ಕಾಂಗ್ರೆಸ್, ಶಿವಸೇನೆ ಮೂರು ಪಕ್ಷಗಳ ಸಂಖ್ಯಾಬಲವನ್ನು ಗಮನಿಸಿದ್ರೆ ಆಗತ್ತೆ, ಆದ್ರೆ ಇನ್ನೂ ಉಳಿದಿರ್ತಕ್ಕಂಥ ಪಕ್ಷಗಳು ಏನೋ ಬೆಂಬಲ ಕೊಡುವಂತಹ ಸನ್ನಿವೇಶಗಳು ಈಗಿಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಬಿಜೆಪಿನ ದೂರ ಇರತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಎಐಎಂ ಇರ್ಬೋದು, ಎಸ್ ಪಿ ಇರ್ಬೋದು ಮತ್ತು ಎಂಎನ್ಎಸ್ಪಿ ಇರ್ಬೋದು, ಈ ಮೂರು ಪಕ್ಷಗಳ ಆರು ಶಾಸಕರಿದ್ದಾರೆ. ಇವರು ಕೂಡ ಸರ್ಕಾರಕ್ಕೆ ಬೆಂಬಲ ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವರ ಬೆಂಬಲವನ್ನ ಮೈತ್ರಿಕೂಟದ ನಾಯಕರು ತೆಗೆದುಕೊಳ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. 23 ಪಕ್ಷೇತರ ಶಾಸಕರ ಪೈಕಿ ಈಗಾಗಲೇ 15 ಜನ ಶಾಸಕರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು, ಇನ್ನುಳಿದಿರ್ತಕ್ಕಂಥ 8 ಜನ ಶಾಸಕರು ತಟಸ್ಥವಾಗಿ ಉಳಿದ್ರು. ಅವರು 8 ಜನ ಶಾಸಕರು ಕೂಡ ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾರಾ ಅದನ್ನು ಕೂಡ ನೋಡಬೇಕು. 15 ಜನ ಶಾಸಕರು ಈಗ ಮತ್ತೆ ನಾವು ಮೈತ್ರಿಕೂಟದ ಕಡೆ ಹೋಗ್ತೀವಿ ಅಂದ್ರೆ ಅದನ್ನೇನು ತಪ್ಪಾಗಲ್ಲ ಅವ್ರದ್ದು. ಈಗಿರುವಂತಹ ಸನ್ನಿವೇಶದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಶಾಸಕರ ಅಗತ್ಯತೆ ಮೈತ್ರಿಕೂಟಕ್ಕೆ ಬೇಡ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ಕೊಳ್ಳೋದಿದ್ರೆ ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿರ್ತಕ್ಕಂಥ 15 ಜನ ಪಕ್ಷೇತರರು ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಈ ಮೈತ್ರಿಕೂಟ ಏನಿದೆಯಲ್ಲ ಇದಕ್ಕೆ ಬೆಂಬಲ ಕೊಡ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ. ಈ ಸನ್ನಿವೇಶದ ಹಿನ್ನೆಲೆಯಲ್ಲಿ 23 ಪಕ್ಷೇತರ ಪೈಕಿ 8 ಜನ ಪಕ್ಷೇತರು ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನು ಘೋಷಣೆ ಮಾಡಿರಲಿಲ್ಲ. ಹಾಗಾಗಿ 8 ಜನ ಶಾಸಕರು ತಟಸ್ಥವಾಗಿ ಉಳಿದಿದ್ರು. ಅವರು ಸಹಜವಾಗಿ ಈಗ ಶಿವಸೇನೆ ಮೈತ್ರಿಕೂಟಕ್ಕೆ ಬೆಂಬಲ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದ್ರೆ ಸಂಖ್ಯಾಬಲ ದೃಷ್ಟಿಯಿಂದ ಅದರ ಅಗತ್ಯತೆ ಇಲ್ಲ. ಎನ್ಸಿಪಿ, ಕಾಂಗ್ರೆಸ್, ಶಿವಸೇನೆಯ ಸಂಖ್ಯಾಬಲವನ್ನು ಗಮನಿಸಿದ್ರೆ 154 ಆಗತ್ತೆ. ಹಾಗಾಗಿ ಅವರ ಅಗತ್ಯ ಇರುವಂತಹ ಬಹುಮತ ಇರುವ ಕಾರಣಕ್ಕಾಗಿ ವಿಧಾನಸಭೆಯಲ್ಲಿ ಬಹುಮತ ವಿಶ್ವಾಸಮತ ಯಾಚನೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರತಕ್ಕಂಥ ವಾತಾವರಣಗಳಿದ್ದಾವೆ. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಒಂದೊಮ್ಮೆ ಹೋಟೆಲಿಂದ ಹೊರಗಡೆ ಬಂದ್ರೆ ಆಗ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಟೆಲಲ್ಲೇ ಮುಂದಿನ ವಿಶ್ವಾಸಮತ ಆಗುತ್ತೆ. ಒಂದೇ ನಿಮಿಷ ಬಿಜೆಪಿ ವಕ್ತಾರರಾದ ಗೋಮಧುಸೂದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋಮಧುಸೂದನ್ ಅವರೇ, ಬಿಜೆಪಿಗೆ ತೀವ್ರ ಹಿನ್ನಡೆ ಇದು. ಇವತ್ತು ಬೆಳಗ್ಗಿನಿಂದಲೂ ದಿನ ಸರಿ ಇಲ್ಲ ಬಿಜೆಪಿ ಪಾಲಿಗೆ. ಇದು ಹಿನ್ನಡೆ ಪ್ರಶ್ನೆ ಅಲ್ಲ, ಇದು ನಮ್ಮ ಹತ್ರ ಇದ್ದಂತದ್ದು 105 ಸೀಟು. ಹೌದು, ನಮ್ಮ ಜೊತೆ ಚುನಾವಣೆಗೆ ಬಂದಂತ ಶಿವಸೇನೆ ನಮ್ಮ ಜೊತೆ ಸರ್ಕಾರ ಮಾಡ್ಲಿಕ್ಕೆ ತಯಾರಿಲ್ಲ, ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಪಟ್ಟಿಡ್ದಿದ್ದು. ನಾವು ಅವರಿಗೆ ಅದನ್ನು ಕೊಡ್ಲಿಕ್ಕೆ ತಯಾರಿಲ್ಲದೆ ಇದ್ದಂತಹದ್ದು. ಅದಾದ್ಮೇಲಿಂದ ಶಿವಸೇನೆ ಎನ್ಸಿಪಿ ಜೊತೆಗೆ ಮತ್ತೆ ಕಾಂಗ್ರೆಸ್ನವ್ರ ಜೊತೆ ಹೋಗಿದ್ದು, ಇದೆಲ್ಲ ಸಂಗತಿಗಳು ಗೊತ್ತಿದ್ದಾವೆ. ಇದರ ಮಧ್ಯದಲ್ಲಿ ಅಜಿತ್ ಪವಾರ್ ಅವರು ಸ್ವಯಂ ಪ್ರೇರಣೆಯಿಂದ ನಮ್ಮ ಜೊತೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವರ ಜೊತೆ ಮಿಕ್ಕ ಶಾಸಕರು ಬರುವಂತಹ ಸ್ಥಿತಿ ನಿರ್ಮಾಣ ಆಗದೇ ಇರೋ ಹಿನ್ನೆಲೆಯಲ್ಲಿ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಟ್ಟು ವಾಪಸ್ ಹೋಗಿದ್ದಾರೆ. ಹೀಗಿರ್ಬೇಕಾದ್ರೆ ಇದು ನಮ್ಮ ಹಿನ್ನಡೆ ಹೇಗಾಗ ಸಾಧ್ಯ? ಇದು ಬೆಳತನಕ ಸರ್ಕಸ್ ನಡೀತು ಸರ್. 11:45 ಶುಕ್ರವಾರ ರಾತ್ರಿ ಅಜಿತ್ ಪವಾರ್ ಮೀಟಿಂಗ್ ಆಗೋದ್ರೊಂದಿಗೆ 5:47 ಶನಿವಾರ ನಸುಕಿನ ಜಾವ ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲದೆ ಪ್ರೆಸಿಡೆಂಟ್ ರೂಲ್ನ ರಿವೋಕ್ ಮಾಡೋದ್ರಿಂದ ಹಿಡಿದು 7:50 ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಮಾಣ ವಚನ ಬೋಧನೆ, 8:01 ವಿಷಯ ಬಹಿರಂಗ, 8:16 ಪ್ರಧಾನಮಂತ್ರಿ ಅವರಿಂದ ಟ್ವೀಟ್ ಮೂಲಕ ಅಭಿನಂದನೆ. ಇಡೀ ರಾತ್ರಿ ಸರ್ಕಸ್ ನಡೀತಿದ್ದಕ್ಕೆ ಇದ್ರ ಸರ್ಕಸ್. ನಿಮಗೆ ನಾನು ಹೇಳ್ತಾ ಇರುವಂತದ್ದು ಸರ್ಕಸ್ ನಡೆದಿರೋದ್ರ ಬಗ್ಗೆ ಅನುಮಾನ ಇಲ್ಲ. ಸರ್ಕಸ್ ನಡೆದಿದೆ, ಯಾತಕ್ಕೆ ನಡೆದಿದ್ದು ಸರ್ಕಸ್? ಸರ್ಕಾರ ಮಾಡಕ್ಕೆ ಇರುವಂತ 4 ಪಕ್ಷಗಳಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಅವಕಾಶ ಕೊಟ್ಟಾಗ ಬಿಜೆಪಿ ನಮ್ ಕೈನಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಸಹಯೋಗಿ ನಮ್ಮ ಜೊತೆ ಚುನಾವಣೆಗೆ ಬಂದಂತ ಅವ್ರು ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಮುಂಚೆನೆ ಫಡ್ನವೀಸ್ ಅವ್ರಿಗೆ ಬಂದಿದ್ದಂತ ಅವಕಾಶವನ್ನ ಕೈ ಚೆಲ್ಲಿದ್ರು, ಆಗಲ್ಲ ಅಂತ ಹೇಳಿ. ಆ ನಂತರದಲ್ಲಿ ಶಿವಸೇನೆಯವ್ರಿಗೆ ಅವಕಾಶ ಕೊಡ್ಲಾಯ್ತು, ಅವರು ಮಾಡ್ಲಿಲ್ಲ. ಎನ್ಸಿಪಿನವ್ರಿಗೆ ಅವಕಾಶ ಕೊಡ್ಲಾಯ್ತು, ಅವ್ರ ಕೈನಲ್ಲೂ ಮಾಡಕ್ಕಾಗ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೂ ಮಾಡದೇ ಇದ್ದಾಗ 10 ದಿನಗಳ ಕಾಲ ರಾಷ್ಟ್ರಪತಿ ಶಾಸನ
ಅಲ್ಲಿ ಅವಕಾಶ ಆದ ನಂತರದಲ್ಲಿ ಅಜಿತ್ ಪವಾರ್ ಅವರು ಬಂದ್ರು ನಾವು ಸಹಕಾರ ಕೊಡ್ತೀವಿ ಅಂತಂದ್ರು. ನೋಡಿ ಒಂದು ಮಾತನ್ನು, 22ನೇ ತಾರೀಕು ಶುಕ್ರವಾರ ರಾತ್ರಿ ಎನ್ಸಿಪಿ ಶಿವಸೇನೆ ಮತ್ತು ಕಾಂಗ್ರೆಸ್ ಸೇರಿಕೊಂಡು ಜಂಟಿ ಸಭೆ ನಡೆಸ್ತವೆ, ಆನಂತರ ಪತ್ರಿಕಾಗೋಷ್ಠಿ ನಡೆಸ್ತವೆ, ನಾಳೆ ರಾಜ್ಯಪಾಲರನ್ನು ಹೋಗಿ ಭೇಟಿ ಆಗ್ತೀವಿ, ನಮ್ಮ ಹತ್ರ ಬಹುಮತ ಇದೆ, ಸರ್ಕಾರ ರಚಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕತ್ತೀವಿ ಅನ್ನೋ ಘೋಷಣೆ ಮಾಡಿದ್ರು 22ನೇ ತಾರೀಕು ಶುಕ್ರವಾರ ರಾತ್ರಿ. ಅದಕ್ಕೆ 23ನೇ ತಾರೀಕು ಶನಿವಾರ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ನಡೆದದ್ದು ದೇವೇಂದ್ರ ಫಡ್ನವೀಸ್ ಅವರದು. ಇಲ್ಲ ನೋಡಿ, ಈ ಪ್ರಶ್ನೆ ನೀವು ಅರ್ಥ ಮಾಡ್ಕೋಬೇಕಾದ ಸಂಗತಿ ಏನಂತಂದ್ರೆ, 22ನೇ 23ನೇ ತಾರೀಕು ಬೆಳಗ್ಗೆ ಅವರು ಹೋಗುವಂತ ಸಂದರ್ಭದಲ್ಲಿ 22ನೇ ತಾರೀಕು ರಾತ್ರಿ ಅವ್ರು ಏನ್ ಚರ್ಚೆ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ದಂತ ಸಮಯದಲ್ಲಿ ಮೀಟಿಂಗ್ ನಿಂದ ಎದ್ದು ಬಂದಂತ ಅಜಿತ್ ಪವಾರ್ ಅವರು ಇಲ್ಲಿ ಪತ್ರವನ್ನ ಕೊಡ್ತಾರೆ ತಮ್ಮ ಪಕ್ಷದ ಪರವಾಗಿ. ಆ ಸಮಯದಲ್ಲಿ ಅಜಿತ್ ಪವಾರ್ ಅವರು ಎನ್ಸಿಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ. ಓಕೆ, ಹೌದಲ್ವಾ? ಅವ್ರಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುವಂತ ಹಕ್ಕಿತ್ತು, ಅಧಿಕಾರ ಇತ್ತು, ಅವರು ಅದನ್ನ ಎಕ್ಸರ್ಸೈಸ್ ಮಾಡಿದ್ರು. ಓಕೆ, ಹಾಗಾಗಿ ರಾಜ್ಯಪಾಲರು ಆಯ್ತು ಮುಗಿದಿದೆ, ರಾಷ್ಟ್ರಪತಿ ಶಾಸನ ಆಗ್ಲೇ ಚುನಾವಣೆ ನಡೆದು 1 ತಿಂಗಳ ಮೇಲಾಗಿದೆ, ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ನೀವು ಹೇಳದಂತ ಏನೇ ಸರ್ಕಸ್ಗಳು ಬೆಳಗ್ಗೆ 8 ಗಂಟೆ 16 ನಿಮಿಷದ ತನಕ ನಡೀಬೇಕು, ಎಲ್ಲವೂ ನಡೆದು ಅತಿ ಶೀಘ್ರವಾಗಿ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಮಹಾರಾಷ್ಟ್ರಕ್ಕೆ ಬರಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತು. ಆದ್ರೆ ಅಜಿತ್ ಪವಾರ್ ಅವರೇ ಕೊನೆಗೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ಕೊಟ್ಟು ಹಿಂದೆ ಹೋಗಿರುವಂತ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಅವತ್ತು ನಂಬರ್ ಇರಲಿಲ್ಲ, ಅವಾಗಲೇ ನಾವು ನಮ್ಗೆ ಅವಕಾಶ ಕೊಟ್ಟಾಗ ನಮ್ ಕೈನಲ್ಲಿ ಆಗಲ್ಲ ಅಂತ ಅವತ್ತೇ ರಾಜೀನಾಮೆ ಕೊಟ್ರು. ಅದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಿ ನ್ಯಾಷನಲ್ ಬಿಡಿಎಸ್ ದೇ ವಿಲ್ ವಾನ್ ದೇ ವಿಲ್ ವಿನ್ ದಿಸ್ ಥಿಂಗ್ಸ್ ನೌ ದೇ ಆರ್ ರಿಸೈನಿಂಗ್ ಆಕ್ಚುಲಿ ದೇ ಶೇಮ್ಫುಲ್ ಆಕ್ಟಿವ್ ಆನ್ ದ ಪಾರ್ಟ್ ಆಫ್ ದ ಬಿಜೆಪಿ ದಿಸ್ ಇಸ್ ನಾಟ್ ದ ವೇ ಟು ರನ್ ದ ಕಂಟ್ರಿ ದಟ್ ದೇ ಹಾವ್ ಟು ಅಂಡರ್ಸ್ಟ್ಯಾಂಡ್ ಕಾಂಗ್ರೆಸ್ ಎನ್ಸಿಪಿ ಅಂಡ್ ಶಿವಸೇನಾ ಅಲಯನ್ಸ್ ವಿಲ್ ಫಾರ್ಮ್ ಗವರ್ಮೆಂಟ್ ಟುಮಾರೋ ಇನ್ ಮಹಾರಾಷ್ಟ್ರ ಟುಡೇ ಈವನಿಂಗ್ ದೇರ್ ವಿಲ್ ಬಿ ಎ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ದೇರ್ ಇನ್ ಮಹಾರಾಷ್ಟ್ರ with the Congress, NCP and Shiv Sena. After that, there will be a joint parliamentary party meeting. In that meeting, a joint leader will be elected. I think Uddhav Thackeray ji is going to elect as the leader of the joint legislative party. Then, the future thing, course of thing, we will take. Thank you so much, sir. KC Venugopal, Congress Mukhandra, ICC Sadasyaru Matnadta Idru. ಜಾಯಿಂಟ್ ಪಾರ್ಲಿಮೆಂಟರಿ ಮೀಟಿಂಗ್ ಆಗುತ್ತೆ, ಜಂಟಿ ಸಂಸದೀಯ ಸಭೆ ನಡೆಯುತ್ತೆ, ಜಂಟಿ ಸಂಸದೀಯ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆರಿಸಲಾಗುತ್ತೆ ಇನ್ ಆಲ್ ಪ್ರೊಬಾಬಿಲಿಟಿ, ಮೋಸ್ಟ್ಲಿ ಅಂತ ಹೇಳಿದ್ರು, ಆದರೆ ಹೆಚ್ಚು ಕಡಿಮೆ ಖಚಿತವಾಗಿದೆ ಶಿವಸೇನೆಯ ಉದ್ದವ್ ಠಾಕ್ರೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆರಿಸಲಾಗುತ್ತೆ. ಜಂಟಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಉದ್ದವ್ ಠಾಕ್ರೆ ಆಯ್ಕೆ ಆಗ್ತಾರೆ. ಶಿವಸೇನೆ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಥವಾ ಎನ್ಸಿಪಿ ಮತ್ತು ಕಾಂಗ್ರೆಸ್ ಮೂರು ಸೇರಿಕೊಂಡು ಈಗ ಜಂಟಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕು. ಫಾರ್ಮ್ಯಾಲಿಟಿಗಳಿವೆಲ್ಲ 22ನೇ ತಾರೀಕಿನ ದಿನವೇ ಡಿಸೈಡ್ ಆಗಬೇಕಾದದ್ದೆಲ್ಲ ಡಿಸೈಡ್ ಆಗಿದೆ, ಆದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬದಲಾದ ಹಾಗೆ ಕಾಣಿಸ್ತಾ ಇದೆ. 22ನೇ ತಾರೀಕು ಸುದ್ದಿ ಬಂದಾಗ ಇರುವ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿಯಾಗಿರ್ತಾರೆ, ಉಳಿದ 2.5 ವರ್ಷವನ್ನ ಎನ್ಸಿಪಿಗೆ ಬಿಟ್ಟುಕೊಡ್ತಾರೆ, 5 ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಇರ್ತಾರೆ ಅನ್ನುವಂತಹ ಮಾತುಕತೆಗಳಾದಾಗ ಅನ್ನಿಸ್ತಾ ಇತ್ತು. ಈಗ ನೋಡಿದ್ರೆ ಉದ್ದವ್ ಠಾಕ್ರೆಯೇ 5 ವರ್ಷ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಯಾವ ಒಪ್ಪಂದಕ್ಕೆ ಬಂದಿವೆ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ಅನ್ನುವಂಥದ್ದು ಖಚಿತಪಡಬೇಕಾಗಿದೆ. ಸದ್ಯಕ್ಕೆ ಬಂದ ಮಾಹಿತಿಯ ಪ್ರಕಾರ 5 ವರ್ಷಗಳ ಕಾಲ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಉದ್ದವ್ ಠಾಕ್ರೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅರ್ಜೆಂಟ್ ಏನಿಲ್ಲ, ಉದ್ದವ್ ಠಾಕ್ರೆ ಬಿಟ್ರೆ ಇನ್ಯಾರು ಬಂದು
ಮೆಜಾರಿಟಿ ಕ್ಲೇಮ್ ಮಾಡುವ ಸಾಧ್ಯತೆ ಇಲ್ಲ. ನಾಳೆ ಸಿಎಂ ಆಗಿ ಉದ್ಧವ್ ಠಾಕ್ರೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎನ್ಸಿಪಿ ಮತ್ತು ಕಾಂಗ್ರೆಸ್ ನಿಂದ ಒಬ್ಬೊಬ್ರು ಡಿಸಿಎಂ ಆಗಿರ್ತಾರೆ ಅನ್ನುವಂತಹ ಮಾಹಿತಿ. ಎನ್ಸಿಪಿ ಮತ್ತು ಕಾಂಗ್ರೆಸ್ನಿಂದ ತಲಾ ಒಬ್ಬೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ, ಅಜಿತ್ ಪವಾರ್ಗೆ ಡಿಸಿಎಂ ಸ್ಥಾನ ಇಲ್ಲ. ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್, ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗೋದಿಲ್ಲ. ಈಗ ಆಗಿರುವ ಮೂರು ದಿನಗಳ ಗೊಂದಲಕ್ಕೆ ಪ್ರಮುಖ ಕಾರಣಕರ್ತ ಅಜಿತ್ ಪವಾರ್. ಎನ್ಸಿಪಿಯ ಶಾಸಕಾಂಗ ಪಕ್ಷದ ಮುಖಂಡರಾಗಿದ್ದ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗೋದಿಲ್ಲ. ಶರದ್ ಪವಾರ್ ಈ ಮೂಲಕ ಮೊಟ್ಟ ಮೊದಲ ಚಾಟಿ ಬೀಸಿದ ಹಾಗಿದೆ ಅಜಿತ್ ಪವಾರ್ ಮೇಲೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ರಾಜಭವನ ತಲುಪಿದ್ದಾರೆ. ನಿರ್ಗಮಿತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಡೋದಕ್ಕೆ ರಾಜಭವನ ತಲುಪಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಫಡ್ನವೀಸ್ ರಾಜೀನಾಮೆ ಸಲ್ಲಿಕೆಯಾಗುತ್ತೆ ರಾಜ್ಯಪಾಲರಿಗೆ.